ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ 10 ನಿಮಿಷಗಳ ಕಾಲ ಚರ್ಚೆಯನ್ನ ನಡೆಸಿದ್ರು. ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿ ಸಹ 10 ನಿಮಿಷಗಳ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ. ನಿನ್ನೆ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದಂತಹ ಯಡಿಯೂರಪ್ಪ ಅವರು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮಾತನಾಡಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿಯಾಗಿದ್ದಾರೆ. ಈಗ ಸಿಎಂ ಯಡಿಯೂರಪ್ಪ, ಗೃಹ ಸಚಿವ ಅಮಿತ್ ಶಾ, ಬಿಎಸ್ವೈ ಭೇಟಿ ಇನ್ನೂ ಸಹ ಅನಿಶ್ಚಿತ. ಇಬ್ಬರು ವರಿಷ್ಠರು ಮುಖ್ಯಮಂತ್ರಿ ಯಡಿಯೂರಪ್ಪಗೆ ಹಾಗಾದ್ರೆ ಹೇಳಿದ್ದಾದರೂ ಏನು, ಏನು ಸೂಚನೆ ಕೊಟ್ಟಿದ್ದಾರೆ? ಭೇಟಿಯ ವೇಳೆ ನಾಯಕತ್ವ ಬದಲಾವಣೆ ಬಗ್ಗೆ ಪ್ರಸ್ತಾಪವೇ ಆಗಲಿಲ್ವಾ? ಹಾಗಾದ್ರೆ ನಾಯಕತ್ವ ಬದಲಾವಣೆ ಕುರಿತು ಭೇಟಿ ವೇಳೆ ಜೆಪಿ ನಡ್ಡಾ ಪ್ರಸ್ತಾಪ ಮಾಡಿದ್ದಾದರೂ ಏನು? ಹಾಗಾದ್ರೆ ಈ ಕುರಿತು ನಿರ್ಧಾರಕ್ಕೆ ನಿರ್ದಿಷ್ಟ ಸಮಯಾವಕಾಶವನ್ನ ಹಾಗಾದ್ರೆ ಕೇಳಿದ್ದಾರಾ ಯಡಿಯೂರಪ್ಪ ಅವರು? ಸಿಎಂ ಬಿಎಸ್ವೈ ರಾಜೀನಾಮೆಗೆ ಜುಲೈ 26ರ ಡೆಡ್ಲೈನ್ ನೀಡ್ತಾ ಹೈಕಮಾಂಡ್. ಕರ್ನಾಟಕದಲ್ಲಿ ಪಕ್ಷ ಬಲವರ್ಧನೆಗೆ ಶ್ರಮಿಸಿ ಅಂತ ಸೂಚ್ಯವಾಗಿ ವರಿಷ್ಠರೇನಾದರೂ ಹೇಳಿ ಕಳಿಸಿದ್ರ, ಸಿಎಂ ಸ್ಥಾನ ಬೇರೆಯವರಿಗೆ ಬಿಟ್ಟುಕೊಟ್ಟು ಮತ್ತೆ ಪಕ್ಷ ಅಧಿಕಾರಕ್ಕೆ ತರಲು ಸಹಕಾರ ನೀಡಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಈ ರೀತಿ ಖಡಕ್ ಸಂದೇಶವನ್ನ ನೀಡಿದ್ರ ವರಿಷ್ಠರು? ಸಂಪುಟ ಪುನರ್ರಚನೆಯೂ ಇಲ್ಲ, ಸಂಪುಟ ವಿಸ್ತರಣೆ ಪ್ರಸ್ತಾಪವೂ ಸಹ ಇಲ್ಲ ಇಲ್ಲಿ. ಈ ಕುರಿತು ದೆಹಲಿ ಭೇಟಿ ವೇಳೆ ಬಿಎಸ್ವೈಗೆ ಯಾವುದೇ ಸ್ಪಷ್ಟನೆ ಕೊಟ್ಟಿಲ್ಲ ಹೈಕಮಾಂಡ್. ನಾಯಕತ್ವ ಬದಲಾವಣೆ ಪ್ರಸ್ತಾಪಿಸಿ ಸಂಪುಟ ಪುನರ್ರಚನೆ ವಿಷಯ ಬದಿಗಿರಿಸ್ತಾ ಹಾಗಾದ್ರೆ ಹೈಕಮಾಂಡ್? ನಿನ್ನೆ ಗಮನಿಸ್ತಾ ಇದ್ವಿ, 10 ನಿಮಿಷಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಮಾತುಕತೆ ಸಹ ಆಯಿತು. ಇವತ್ತು ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿ ಸಹ 10 ನಿಮಿಷ ಮಾತ್ರ ಮಾತಾಡಿ ವಾಪಸ್ ಆಗಿದ್ದಾರೆ. ಇನ್ನು ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರನ್ನ ಸಹ ಭೇಟಿಯಾಗಿ ಅಲ್ಲೂ ಸಹ ಮಾತುಕತೆ ನಡೀತಾ ಇದೆ. ಹಾಗಾದ್ರೆ ಏನು ಮಾತುಕತೆ ಆಯಿತು ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಇಬ್ಬರು ವರಿಷ್ಠರು ಮುಖ್ಯಮಂತ್ರಿಗೆ ಯಾವುದಾದ್ರೂ ಸೂಚನೆಯನ್ನ ಕೊಟ್ಟಿದ್ದಾರಾ? ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಹಾಗಾದ್ರೆ ಪ್ರಸ್ತಾಪ ಆಗಿದೆಯಾ ಅನ್ನೋದು ಈಗಿರುವಂತಹ ಪ್ರಮುಖವಾದಂತಹ ಪ್ರಶ್ನೆ. ನಾಯಕತ್ವ ಬದಲಾವಣೆ ಕುರಿತು ಭೇಟಿ ವೇಳೆ ಜೆಪಿ ನಡ್ಡಾ ಅವರು 10 ನಿಮಿಷ ಏನ್ ಮಾತಾಡಿದ್ರು, ಆಗ ಇದನ್ನ ಪ್ರಸ್ತಾಪ ಮಾಡಿದ್ದಾರಾ? ಈ ಕುರಿತು ನಿರ್ಧಾರಕ್ಕೆ ನಿರ್ದಿಷ್ಟ ಸಮಯಾವಕಾಶವನ್ನ ಏನಾದರೂ ಯಡಿಯೂರಪ್ಪ ಅವರು ಕೇಳಿದ್ದಾರಾ? ನನಗಿಷ್ಟು ಸಮಯ ಕೊಡಿ ಅಂತ ಯಡಿಯೂರಪ್ಪ ಅವರು ಏನಾದರೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರಾ ಜೆ ಪಿ ನಡ್ಡಾ ಅವರ ಬಳಿಯಲ್ಲಿ ಅನ್ನುವಂತಹ ಕುತೂಹಲ ಸಹ ಇರುವಂಥದ್ದು. ಒಟ್ಟಾರೆ ಈಗ ರಾಜನಾಥ್ ಸಿಂಗ್ ಅವರನ್ನ ಸಹ ಭೇಟಿಯಾಗಿ ಮಾತುಕತೆ ಸಹ ನಡೀತಾ ಇದೆ. ಆದರೆ ಯಡಿಯೂರಪ್ಪ ಅವರು ಹೇಳ್ತಾ ಇರುವಂಥದ್ದು ಈ ಬಗ್ಗೆ ಚರ್ಚೆ ಆಗಿಲ್ಲ, ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಆಗಿಲ್ಲ ಅಂತ. ಎಲ್ಲೋ ಒಂದು ಕಡೆ ಸಂಪುಟ ಪುನರ್ರಚನೆ ವಿಸ್ತರಣೆ ಬಗ್ಗೆ ಇಲ್ಲಿ ಪ್ರಮುಖವಾಗಿ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈ ಇಬ್ಬರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ, ಪ್ರಧಾನಿಯವರನ್ನ ಭೇಟಿಯಾದಾಗ, ಜೊತೆ ಜೊತೆಗೆ ಜೆ ಪಿ ನಡ್ಡಾ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲೂ ಸಹ ಸಂಪುಟ ಪುನರ್ರಚನೆ ಆಗಲಿ ವಿಸ್ತರಣೆ ಆಗಲಿ ಈ ವಿಚಾರವಾಗಿ ಯಾವುದೇ ಚರ್ಚೆ ಆಗಿಲ್ಲ. ಹಾಗಾದ್ರೆ ಅಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರೋದು ಏನು, ಯಾವುದ್ರ ಬಗ್ಗೆ ಫೋಕಸ್ ಮಾಡಿದೆ ಹಾಗಾದ್ರೆ ಹೈಕಮಾಂಡ್ ಅನ್ನೋದು ಸಹ ಈಗಿರುವಂತಹ ಪ್ರಶ್ನೆ. ಯಾಕಂದ್ರೆ ಯಡಿಯೂರಪ್ಪ ಅವರು ಹೋಗುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಈ ಬಗ್ಗೆನೆ ಚರ್ಚೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ಆ ಬಗ್ಗೆ ಅಂದ್ರೆ ಪುನರ್ರಚನೆ ಬಗ್ಗೆ, ಸಂಪುಟ ಪುನರ್ರಚನೆ ಬಗ್ಗೆ ಯಾವುದೇ ರೀತಿಯಾದಂತಹ ಚರ್ಚೆ ಸಹ ಆಗಿಲ್ಲ. ಹೀಗಾಗಿ ಇದನ್ನ ಬದಿಗಿಟ್ಟು ನಾಯಕತ್ವ ವಿಚಾರ, ನಾಯಕತ್ವ ಬದಲಾವಣೆ ವಿಚಾರವನ್ನ ಹಾಗಾದ್ರೆ ವರಿಷ್ಠರು ಪ್ರಸ್ತಾಪ ಮಾಡಿದ್ದಾರಾ? ಈ ಕುರಿತಂತೆ ಕೆಲವೊಂದು ಸೂಚನೆಗಳನ್ನ, ಖಡಕ್ ಸೂಚನೆಗಳನ್ನ ಹಾಗಾದ್ರೆ ಯಡಿಯೂರಪ್ಪ ಅವರಿಗೆ ಹೇಳಿ ಕಳಿಸಿದ್ದಾರಾ? ಅದಕ್ಕೆ ಯಡಿಯೂರಪ್ಪ ಅವರು ಹಾಗಾದ್ರೆ ಸಮಯವನ್ನ ಕೇಳಿ ವಾಪಸ್ ಬರ್ತಾ ಇದ್ದಾರಾ? ಹೀಗಾಗಿನೇ ಮತ್ತೆ ಆಗಸ್ಟ್ ಮೊದಲ ವಾರದಲ್ಲಿ ಮತ್ತೆ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸ್ತಾರಾ ಅನ್ನುವಂತಹ ಕುತೂಹಲದ ಪ್ರಶ್ನೆಗಳು ಸಹ ಈಗ ಸದ್ಯಕ್ಕೆ ಉದ್ಭವ ಆಗ್ತಾ ಇದೆ. ಎಸ್, ಈಗ ಜೆ ಪಿ ನಡ್ಡಾ ಅವರನ್ನ ಭೇಟಿಯಾಗಿ ಸಹ ಮಾತುಕತೆ ಆಗಿದೆ. ನಿನ್ನೆ ಮೋದಿ ಅವರನ್ನ ಸಹ ಭೇಟಿಯಾಗಿ ಮಾತುಕತೆ ಆಗಿದೆ. ಆದರೆ ಈಗ ಸಿಎಂ ಅವರು ಹೇಳ್ತಾ ಇರುವ ಪ್ರಕಾರ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ಲ ಅಂತ. ಹಾಗಾದರೆ ಅಲ್ಲಿ ಪ್ರಮುಖವಾಗಿ ಯಾವ ಚರ್ಚೆ ಆಯಿತು? ಸಂಪುಟ ಪುನರ್ರಚನೆ ಬಗ್ಗೆನೂ ಆಗಿಲ್ಲ, ಏನ್ ಚರ್ಚೆ ಆಯ್ತು ಅನ್ನೋದೇ ಈಗಿರುವಂತಹ ಕುತೂಹಲಕಾರಿ ವಿಚಾರ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ. ಸಂತೋಷ, ವರಿಷ್ಠರ ಭೇಟಿಯಾಗಿರೋದು ಯಡಿಯೂರಪ್ಪ ಅವರು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು, 10 ನಿಮಿಷ ಮಾತನಾಡಿಕೊಂಡು ಬರ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಯಾವ ವಿಚಾರ ಪ್ರಸ್ತಾಪ ಆಗಿದೆ ಅಂತ ಅನ್ನಿಸ್ತಾ ಇದೆ? ನಾಯಕತ್ವ ಬದಲಾವಣೆ ವಿಚಾರವೇ ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ ಪ್ರಸ್ತಾಪ ಆಗಿರಬಹುದಾ ಸಂತೋಷ್? ಖಂಡಿತ ಪ್ರಗತಿ, ಮುಖ್ಯವಾಗಿ ಇವತ್ತು ಬೆಳಿಗ್ಗಿನಿಂದ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನ ಯಡಿಯೂರಪ್ಪನವರು ಕೊಡ್ತಾರೆ, ಜೊತೆಗೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕೂಡ ಇದೇ ರೀತಿಯಾದಂತಹ ಸುದ್ದಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಈಡು ಮಾಡಿತ್ತು.
ಅದಕ್ಕೆ ಪ್ರತಿಕ್ರಿಯಿಸಿದಂತ ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ ಜೊತೆಗೆ ಇದು ಸತ್ಯಕ್ಕೆ ದೂರವಾದಂತ ಸಂಗತಿಗಳು ಅನ್ನುವಂಥದ್ದನ್ನು ಕೂಡ ಪ್ರತಿಕ್ರಿಯಿಸೋದಕ್ಕೆ ಜೆಪಿ ನಡ್ಡಾರನ್ನ ಭೇಟಿ ಮಾಡುವ ಮುಂಚಿತವಾಗಿ ಪ್ರತಿಕ್ರಿಯೆಯನ್ನ ದೆಹಲಿಯ ಕರ್ನಾಟಕ ಭವನದಲ್ಲಿ ಕೂಡ ಕೊಡ್ತಾರೆ. ಅದಾದ ಬಳಿಕ ಜೆಪಿ ನಡ್ಡಾರನ್ನ ಭೇಟಿಯನ್ನು ಮಾಡ್ತಾರೆ. ಸುಮಾರು 20-25 ನಿಮಿಷಗಳ ಕಾಲ ರಾಜಕೀಯ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಕೂಡ ಮಾತುಕತೆಯನ್ನ ನಡೆಸ್ತಾರೆ. ಜೊತೆಗೆ ಮುಂದೆ ಪಕ್ಷವನ್ನು ಸಂಘಟನೆ ಮಾಡುವ ಕುರಿತಾಗಿ ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನು ಕೂಡ ಕೊಟ್ಟಿದ್ದಾರೆ. ಹಿರಿಯರು ಮಾರ್ಗದರ್ಶನದ ರೂಪದಲ್ಲಿ ಪಕ್ಷವನ್ನು ನಡೆಸಿಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಯಡಿಯೂರಪ್ಪನವರಿಗೆ ಜವಾಬ್ದಾರಿಯನ್ನ ಜೆಪಿ ನಡ್ಡಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಈಗಾಗಲೇ ವಹಿಸಿರುವಂತದನ್ನ ಸ್ವತಃ ಅವರೇ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ಬೆಳಿಗ್ಗೆ ರಾಷ್ಟ್ರೀಯ ವಾಹಿನಿ ಒಂದು ಬ್ರೇಕ್ ಮಾಡಿದಂತಹ ಸುದ್ದಿಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಇದು ಮಾಡಿದೆ. ಯಾಕೆಂತ ಹೇಳಿದ್ರೆ ಪ್ರಧಾನಿಯವರಿಗೆ ಒಂದು ಅನೌಪಚಾರಿಕವಾಗಿ ಅವರು ಪತ್ರವನ್ನು ಬರೆದಿರ್ತಾರೆ. ಆ ಪತ್ರದಲ್ಲಿ ರಾಜೀನಾಮೆ ಕೊಡೋದಕ್ಕೆ ನಾನು ಸಿದ್ಧನಿದ್ದೇನೆ, ಆದ್ರೆ ಕೆಲವೊಂದಿಷ್ಟು ಷರತ್ತುಗಳನ್ನ ಆ ಪತ್ರದಲ್ಲಿ ನಮೂದಿಸಲಾಗಿದೆ. ಅಂದ್ರೆ ತಾವು ಯಾವೊಬ್ಬ ಯುವ ನಾಯಕನಿಗೆ ಪತ್ರವನ್ನ ಕರೆಸಿರಿ, ಅವರಿಗೆ ಮಾರ್ಗದರ್ಶನ ಮಾಡೋದಕ್ಕೂ ಕೂಡ ನಾನು ಸದಾ ಸಿದ್ಧನಿದ್ದೇನೆ. ಜೊತೆಗೆ ಪಕ್ಷದಲ್ಲಿ ಮಾರ್ಗದರ್ಶಕರಾಗಿ ನಾನು ಕೆಲಸ ಮಾಡೋದಕ್ಕೂ ಕೂಡ ನನಗೆ ಉತ್ಸಾಹ ಇದೆ. ಇಷ್ಟು ವರ್ಷಗಳ ಕಾಲ ನನಗೆ ಪಕ್ಷ ನಡೆಸಿಕೊಂಡಂತಹ ರೀತಿ ತುಂಬಾ ಖುಷಿಯಾಗಿದೆ ಅನ್ನುವಂಥ ಮಟ್ಟದಲ್ಲೂ ಕೂಡ ಆ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗಿದೆ. ಅದಾದ ಬಳಿಕ ನೇರವಾಗಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರನ್ನ ಭೇಟಿಯ ಸಂದರ್ಭದಲ್ಲಿ ಕೂಡ ಕೆಲವೊಂದಿಷ್ಟು ರಾಜಕೀಯ ವಿದ್ಯಮಾನಗಳ ಬಗ್ಗೆ, ಅಂದ್ರೆ ಬಹುತೇಕ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರದಲ್ಲೂ ಕೂಡ ರಾಷ್ಟ್ರ ಮಟ್ಟದಲ್ಲೂ ಕೂಡ ಯಡಿಯೂರಪ್ಪನವರ ವಿಚಾರದಲ್ಲಿ ಪದೇ ಪದೇ ಸುದ್ದಿ ಆಗ್ತಾ ಇತ್ತು. ಇವತ್ತು ಅದಕ್ಕೆ ಎಲ್ಲದಕ್ಕೂ ಕೂಡ ಅಂತ್ಯವನ್ನ ತೆರೆ ಹೇಳಲಾಗುತ್ತೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದ್ದು, ಆದ್ರೆ ಜೆಪಿ ನಡ್ಡಾ ಬಳಿಕ ಮತ್ತೆ ಪ್ರತಿಕ್ರಿಯೆ ನೀಡಬೇಕು ಎಂದಾಗಿದ್ದು ಅದೆಲ್ಲ ಅದು ಕೂಡ ಅಂದ್ರೆ ಮುಖ್ಯವಾಗಿ ರಾಜೀನಾಮೆ ಕೊಡುವಂತಹ ವಿಚಾರ ಸತ್ಯಕ್ಕೆ ದೂರವಾಗಿದೆ, ಅದಕ್ಕೆ ಮಹತ್ವವನ್ನು ಕೊಡುವ ಅವಶ್ಯಕತೆ ಇಲ್ಲ, ಮುಖ್ಯಮಂತ್ರಿ ಹುದ್ದೆಯಲ್ಲಿ ನಾನೇ ಮುಂದುವರಿತೇನೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಮತ್ತೊಂದು ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ, ಮತ್ತೆ ಆಗಸ್ಟ್ ಮೊದಲ ವಾರದಲ್ಲಿ ದೆಹಲಿಗೆ ಪುನಃ ಬರ್ತೇನೆ, ಅಲ್ಲಿಗೆ ಆಗ ರಾಷ್ಟ್ರೀಯ ಅಧ್ಯಕ್ಷರುಗಳನ್ನ ಕೇಂದ್ರದ ಕೆಲವೊಂದಿಷ್ಟು ನಾಯಕರುಗಳನ್ನ ಸಚಿವರುಗಳನ್ನ ಭೇಟಿ ಆಗ್ತಾನೆ ಅಂತ ಇದ್ದಾನೆ. ಅಂದ್ರೆ ಯಡಿಯೂರಪ್ಪನವರು ಇತ್ತೀಚೆಗೆ 6 ತಿಂಗಳ ಬಳಿಕ ಈಗ ದೆಹಲಿಗೆ ಭೇಟಿಯನ್ನ ನೀಡಿರುವಂತದ್ದು, ಅಂದ್ರೆ ಮತ್ತೆ ಪುನಃ ಇನ್ನ 15 ದಿನಗಳ ಒಳಗಾಗಿ ಮತ್ತೊಮ್ಮೆ ಭೇಟಿಯನ್ನ ನೀಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕಾರಿಯಾಗಿರುವಂತ ವಿಚಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.